ಕಾರ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ವಾರ್ಷಿಕ ತೆರಿಗೆ ಮರುಪರಿಶೀಲಿಸಿ ಅಳವಡಿಸುವ ವೇಳೆ ತೆರಿಗೆ ಹೆಚ್ಚಿಸದಂತೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಆಗ್ರಹಿಸಿದರು. ಕಾರ್ಕಳ ಪುರಸಭೆಯ ಸಾಮಾನ್ಯ ಸಭೆ ಪುರಸಭೆಯ ಕಚೇರಿ ಸಭಾಭವನದಲ್ಲಿ ನಡೆಯಿತು. ಪುರಸಭೆಯ ಅಧ್ಯಕ್ಷೆ ಸುಮಾ ಕೇಶವ್ ಅಧ್ಯಕ್ಷತೆ ವಹಿಸಿದ್ರು. ಉಪಾಧ್ಯಕ್ಷೆ ಪಲ್ಲವಿ ವೇದಿಕೆಯಲ್ಲಿದ್ದರು. ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ಸರ್ಕಾರದ ನಿಯಮಾವಳಿಯಂತೆ ತೆರಿಗೆ ಶುಲ್ಕವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಹೆಚ್ಚಳ ಮಾಡಬೇಕೆಂದು 23ನೇ ಸಾಲಿನ ಶೇಕಡಾ 15ರಷ್ಟು ಹೆಚ್ಚಿಸುವ ಪ್ರಸ್ತಾವಕ್ಕೆ ಸದಸ್ಯರ ಒಪ್ಪಿಗೆಗೆ ಸಭೆಯ ಮುಂದಿಟ್ಟರು. ವಿಪಕ್ಷ ನಾಯಕ ಅಶ್ಫಾಕ್ ಅಹಮದ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ತೆರಿಗೆ ಹೆಚ್ಚಳ ಸೂಕ್ತವಲ್ಲ ಎಂದು ಹೇಳಿದರು. ಇತರ ಸದಸ್ಯರು ಧ್ವನಿಗೂಡಿಸಿದರು. ಮುಖ್ಯಾಧಿಕಾರಿಯವರು ತೆರಿಗೆ ಹೆಚ್ಚಳಗೊಳಿಸುವುದರಿಂದ ಪುರಸಭೆಯ ಮೂಲ ನಿಧಿ ಬಳಕೆಗೆ ಅನುಕೂಲವಾಗುತ್ತದೆ, ಪುರಸಭೆಗೆ ಆದಾಯ ಬರಬೇಕು, ಖರ್ಚು ವೆಚ್ಚ ಹೊರೆ ಸರಿದೂಗಿಸಿದ್ದಕ್ಕೆ ಅಗತ್ಯವಿದೆ ಎಂದರು. ಸದಸ್ಯೆ ನಳಿನಿ ಆಚಾರ್ಯ ಅವರು ತನ್ನ ವಾರ್ಡ್ನಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ 58 ಮಂದಿ ಬಡವರಿದ್ದಾರೆ. ಫಲಾನುಭವಿಗಳ ಆಯ್ಕೆ ಮಾಡಿಕೊಂಡಾಗ ಕೇವಲ 2 ಮಂದಿಯಷ್ಟೇ ಆಯ್ಕೆ ಮಾಡಿಕೊಂಡಿರುವಿರಿ. ಹೆಚ್ಚು ಫಲಾನುಭವಿಗಳು ಇರುವ ನನ್ನ ವಾರ್ಡಿಗೆ ತುಂಬ ಅನ್ಯಾಯವಾಗಿದೆ, ಇದರಿಂದ ನನಗೆ ತುಂಬ ಬೇಸರವಾಗಿದೆ ಎಂದು ಹೇಳಿದರು. ಶುಭದ್ರವರು ಮಾತನಾಡಿ, ಬಸ್ ಸ್ಟ್ಯಾಂಡ್ ಬಳಿ ವ್ಯಾಪಾರ ಪರವಾನಿಗೆ ಪಡೆದುಕೊಂಡು ಒಳಪಾಡಿಕೆಯಲ್ಲಿ ಇನ್ನೊಬ್ಬರಿಗೆ ವ್ಯಾಪಾರ ಮಾಡಲು ನೀಡಲಾಗಿದೆ. ಯಾವ ಹೆಸರಿನಲ್ಲಿ ಪರವಾನಿಗೆ ಇದೆ, ಯಾರು ವ್ಯಾಪಾರ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಅಧಿಕಾರಿಗಳು ಉತ್ತರ ಕೊಡೆ. ಪಾರ್ಕಿಂಗ್ ಜಾಗವನ್ನು ವ್ಯಾಪಾರಕ್ಕೆ ಬಳಸಿಕೊಳ್ಳಲಾಗಿದೆ. ಬೀದಿ ಬದಿ ಪಾನಿಪುರಿ ವ್ಯಾಪಾರಿಗೆ ಒಂದು ನ್ಯಾಯ, ಇನ್ನುಳಿದವರಿಗೆ ಇನ್ನೊಂದು ನ್ಯಾಯ ಸರಿಯಲ್ಲ ಅಂತ ಹೇಳಿದರು.